नमस्ते आत्मीय कुलबांधवरिगे नानु भरत एस मैलार कर्नाटक राज्य उपारमा सभद राज्य प्रधान कार्यदर्शी दिनांक 21/12/2022 बुधवार कर्नाटक राज्य उपारमा सभद वतियिंद समाजवन्न परिशिष्ट जाति अथवा परिशिष्ट पंगडक्के सेरिसबेकु अन्नो ओंदु विचारवन्न इट्टुकोंडु ಬೆಳಗಾವಿ ಚಲೋ ಎಂಬ ಹೋರಾಟವನ್ನು ಹಮ್ಮಿಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಮಾಜ ಬಾಂಧವರಿಗೆ ಒಂದು ಕರೆಯನ್ನು ನೀಡಿತ್ತು. ಆ ಒಂದು ಕರೆಗೆ ಸ್ಪಂದಿಸಿ ಅನೇಕ ಜಿಲ್ಲೆಗಳಿಂದ ಈ ಒಂದು ಹೋರಾಟದಲ್ಲಿ ನಮ್ಮ ಕುಲ ಬಾಂಧವರು ಭಾಗಿಯಾಗಿರ್ತಾರೆ. ಅವರೆಲ್ಲರಿಗೂ ಕೂಡ ಮೊದಲನೆಯದಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸೋದಿಕ್ಕೆ ಬಯಸ್ತೀನಿ. ಈ ನಮ್ಮ ಸಮಾಜವನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋ ವಿಚಾರ ನೆನ್ನೆ ಮೊನ್ನೆಯದಲ್ಲ. ಸುಮಾರು 70 ವರ್ಷಗಳಿಂದ ಈ ಒಂದು ಸಮಾಜವನ್ನು ಅತಿ ಹಿಂದುಳಿದಿರತಕ್ಕಂತ ಸಮಾಜ ಅಂತ ಈಗಾಗಲೇ ಸರ್ಕಾರದಲ್ಲಿ ಅನೇಕ ಆಯೋಗಗಳು ತಿಳಿಸಿರತಕ್ಕಂತದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ. ಹಿಂದೆ ರಾಷ್ಟ್ರೀಯ ಆಯೋಗ ಆಗಿರತಕ್ಕಂತ ಬಿ ಪಿ ಮಂಡಲ್ ಅವರ ವರದಿ ಆಗಿರಬಹುದು, ಕೆಕೆ ಕಾಲಾಲ್ಕರ್ ಅವರ ವರದಿ ಆಗಿರಬಹುದು, ಈ ಎಲ್ಲ ಆಯೋಗಗಳ ಅಧ್ಯಕ್ಷತೆಯ ಅಧ್ಯಕ್ಷರ ವರದಿಗಳ ಪ್ರಕಾರ ಈ ಸಮಾಜ ಬಹಳಷ್ಟು ಹಿಂದುಳಿದಿರತಕ್ಕಂಥದ್ದು ದೃಢಪಟ್ಟಿರುತ್ತೆ. ಅದೇ ರೀತಿಯಲ್ಲಿ 1972ರಲ್ಲಿ ಏನು ದೇವರಾಜ್ ಅರಸರವರ ಸರ್ಕಾರ ಇದ್ದಾಗ ಕೂಡ ಆವನೂರ್ ಅವರು ಕೂಡ ಈ ಒಂದು ಸಮಾಜದ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ತಲುಪಿಸಿರ್ತಾರೆ. ನಂತರ 1986ರಲ್ಲಿ ವೆಂಕಟಸ್ವಾಮಿ ಆಯೋಗದವರು ಕೂಡ ಈ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ವರದಿಯನ್ನು ಸರ್ಕಾರಕ್ಕೆ ತಲುಪಿಸಿರ್ತಾರೆ. ಅದನಂತರ 1994ರಲ್ಲಿ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಅವರ ಆಯೋಗವು ಕೂಡ ಈ ಸಮಾಜದ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಈ ಸಮಾಜ ಬಹಳಷ್ಟು ಹಿಂದುಳಿದಿರತಕ್ಕಂಥ ವಿಚಾರಗಳನ್ನು ಅವರ ಒಂದು ಆಯೋಗದ ವರದಿಯಲ್ಲಿ ತಿಳಿಸಿರ್ತಾರೆ. ಈ ಎಲ್ಲ ವರದಿಗಳು ಸರ್ಕಾರದ ಕಡತಗಳಲ್ಲಿ ಗಮನಕ್ಕೆ ಬಂದಿದ್ರೂ ಕೂಡ ಈ ಸಮಾಜವನ್ನು ನ್ಯಾಯಯುತವಾಗಿ ಸಿಗಬೇಕಾಗಿರತಕ್ಕಂತ ಆ ಒಂದು ಹಕ್ಕನ್ನು ನೀಡದೇ ಇರೋದು ನಮ್ಮೆಲ್ಲರಿಗೂ ನೋವನ್ನು ತಂದಿರತಕ್ಕಂತ ವಿಚಾರವಾಗಿರುತ್ತೆ. ಬಂಧುಗಳೇ, ಇವತ್ತು ನಾವು ಈ ಸಮಾಜವನ್ನು ಈ ಎಲ್ಲ ದಾಖಲೆಗಳ ಪರಿಶೀಲನೆಯಂತೆ ನಮ್ಮ ಸಮಾಜವನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಯಾವ ಲಕ್ಷಣಗಳನ್ನು ಹೊಂದಿದೆ, ಯಾವ ಒಂದು ವರ್ಗಕ್ಕೆ ಈ ಸಮಾಜ ಆ ಒಂದು ಗುಣಲಕ್ಷಣಗಳನ್ನು ಹೊಂದಿದೆಯೋ ಆ ಒಂದು ವರ್ಗಕ್ಕೆ ನಮ್ಮ ಉಪ್ಪಾರ ಸಮಾಜವನ್ನು ಸೇರಿಸಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಆಗಿರುತ್ತೆ. ಅದರಂತೆ ಈಗಾಗಲೇ ನಮ್ಮ ಸಮಾಜದ ಬಗ್ಗೆ 2019ರಲ್ಲಿ ದೇವರಾಜ್ ಅರಸ್ ಸಂಶೋಧನಾ ಕೇಂದ್ರದಿಂದ ಈ ಸಮಾಜದ ಬಗ್ಗೆ ಕುಲಶಾಸ್ತ್ರ ಅಧ್ಯಯನ ನಡೆಸೋದಕ್ಕೋಸ್ಕರ ಹಂಪಿ ವಿಶ್ವವಿದ್ಯಾಲಯದ ಕೆಎಂ ಪ್ರೊಫೆಸರ್ ಅವರಿಗೆ ನಮ್ಮ ಸಮಾಜದ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿ ಅದರ ಒಂದು ವರದಿಯನ್ನ ನೀಡೋದಕ್ಕೆ ಸರ್ಕಾರ ಆದೇಶ ನೀಡಿರುತ್ತೆ. ಅದರ ಪ್ರಕಾರ ಈಗಾಗಲೇ ಈ ಒಂದು ಅಧ್ಯಯನ ಸುಮಾರು 4 ವರ್ಷಗಳಿಂದ ಸತತವಾಗಿ ನಡೆದುಕೊಂಡು ಬರ್ತಾ ಇದ್ರು ಕೂಡ ಇನ್ನೂ ಅದು ಸರ್ಕಾರದ ಗಮನಕ್ಕೆ ಸರ್ಕಾರಕ್ಕೆ ತಲುಪದೆ ಇರೋದು ನಮಗೂ ಕೂಡ ಎಲ್ಲೋ ಈ ಒಂದು ಕೆಲಸದಲ್ಲಿ ವಿಳಂಬ ಆಗ್ತಾ ಇರೋದು ಅನ್ನೋದು ಭಾವನೆ ಮೂಡ್ ಬರ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಆ ಒಂದು ಕುಲಶಾಸ್ತ್ರ ಅಧ್ಯಯನದ ಮಾಹಿತಿಯನ್ನ ತರಿಸ್ಕೊಂಡು ನಮ್ಮ ಸಮಾಜವನ್ನ ಹಿಂದೆ ಏನು ಆವನೂರ್ ವರದಿ ಆಗಿರ್ಬೋದು, ವೆಂಕಟಸ್ವಾಮಿಯವರ ವರದಿ ಆಗಿರ್ಬೋದು, ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಅವರ ಆಯೋಗದ ವರದಿ ಆಗಿರ್ಬೋದು, ಈ ಎಲ್ಲ ಆಯೋಗದ ವರದಿಗಳ ಪರಿಶೀಲನೆ ಮಾಡಿ ಈ ಸಮಾಜವನ್ನು ಆದಷ್ಟು ಬೇಗ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತಹ ಪ್ರಯತ್ನ ಮಾಡಬೇಕು. ಈ ಎಲ್ಲ ವರದಿಗಳನ್ನು ಪರಿಶೀಲಿಸಿ ಈ ಸಮಾಜವನ್ನು ಈ ವರ್ಗಕ್ಕೆ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಶಿಫಾರಸು ಮಾಡಬೇಕು ಅನ್ನೋದು ನಮ್ಮ ಈ ಮನವಿಯ ಉದ್ದೇಶ ಆಗಿರುತ್ತೆ. ಅದೇ ರೀತಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸರವರಿಗೂ ಈ ನಮ್ಮ ಮನವಿಯನ್ನು ನೀಡಿರ್ತೀವಿ.
ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಹಿಂದುಳಿದ ವರ್ಗ ಇಲಾಖೆಯ ಸಚಿವರಾದಂತಹ ಕೋಟಾ ಶ್ರೀನಿವಾಸ ರವರಿಗೆ ಈ ಒಂದು ಮನವಿಯನ್ನ ನೀಡಿರುತ್ತೆ ಆ ಮನವಿಯನ್ನ ಸಮಾಜದ ಬಾಂಧವರ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದೀನಿ ಈ ಮನವಿಯಲ್ಲಿ ಇರತಕ್ಕಂತ ವಿಚಾರ ಈ ರೀತಿ ಇದೆ ವಿಷಯ ಉಪ್ಪಾರ ಸಮಾಜವನ್ನು ಪರಿಷ್ಟ ಜಾತಿ ಅಥವಾ ಪರಿಷ್ಟ ಪಂಗಡಕ್ಕೆ ಸೇರಿಸುವ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾನ್ಯರೇ ಮೇಲ್ಕಾಣಿಸಿದ ವಿಷಯದನ್ವಯ ಕರ್ನಾಟಕ ರಾಜ್ಯ ಸಮಸ್ತ ಉಪ್ಪಾರ ಸಮಾಜ ಬಾಂಧವರು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಉಪ್ಪಾರ ಸಮಾಜವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದ್ದು ಅತಿ ಹಿಂದುಳಿದ ಜಾತಿಯಾಗಿರುತ್ತದೆ ಈ ಸಮಾಜವನ್ನು ಸುಮಾರು ದಶಕಗಳಿಂದ ಪರಿಷ್ಟ ಜಾತಿ ಅಥವಾ ಪರಿಷ್ಟ ಪಂಗಡಕ್ಕೆ ಸೇರಿಸಲು ಸಮಾಜದ ಪೂಜ್ಯರು ಹಾಗೂ ಹಿರಿಯರು ಬೃಹತ್ ಸಮಾವೇಶಗಳನ್ನು ಏರ್ಪಡಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಬಂದರೂ ಇಲ್ಲಿವರೆಗೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಹುಬ್ಬಳ್ಳಿಯ 2006 ರ ಉಪ್ಪಾರ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಮ್ಮ ಸಮಾಜವನ್ನು ಪರಿಷ್ಟ ಜಾತಿ ಅಥವಾ ಪರಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಭರವಸೆ ನೀಡಿದ್ದರು ಆದರೆ ಈ ಭರವಸೆ ಇಲ್ಲಿಯವರೆಗೂ ಭರವಸೆಯಾಗಿಯೇ ಉಳಿದಿದೆ ಅದರಂತೆ 2017 ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಉಪ್ಪಾರ ಸಮಾವೇಶದಲ್ಲಿ ಉಪ್ಪಾರ ಸಮಾಜವನ್ನು ಪರಿಷ್ಟ ಜಾತಿ ಅಥವಾ ಪರಿಷ್ಟಕ್ಕೆ ಪರಿಷ್ಟ ಪಂಗಡಕ್ಕೆ ಸೇರಿಸುವ ಆಶ್ವಾಸನೆ ನೀಡಿದ್ದರು ಆದರೆ ಇಲ್ಲಿವರೆಗೂ ಆ ಆಶ್ವಾಸನೆ ಈಡೇರಿರುವುದಿಲ್ಲ ಮತ್ತು ಈಗಿನ ಮುಖ್ಯಮಂತ್ರಿಗಳಾದ ತಾವು 2009 ರಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ಉಪ್ಪಾರ ಸಮಾಜವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಾಗೂ ಔದ್ಯೋಗಿಕವಾಗಿ ಅತಿ ಹಿಂದುಳಿದ ಜನಾಂಗವಾಗಿದ್ದು ಅದನ್ನು ಪರಿಷ್ಟ ಜಾತಿ ಅಥವಾ ಪರಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಪತ್ರದ ಮುಖಾಂತರ ತಿಳಿಸಿದ್ದು ದಾಖಲೆಯಾಗಿರುತ್ತೆ ಆದಾಗ್ಯೂ ಉಪ್ಪಾರ ಸಮಾಜವನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಹಾಗೂ ಸರ್ಕಾರಗಳು ಇಲ್ಲಿಯವರೆಗೆ ಕಡೆಗಣಿಸುತ್ತಾ ಬಂದಿರುತ್ತದೆ ಉಪ್ಪಾರ ಸಮಾಜವು ಪರಿಷ್ಟ ಜಾತಿ ಅಥವಾ ಪರಿಷ್ಟ ಪಂಗಡಕ್ಕೆ ಈ ಉಪ್ಪಾರ ಸಮಾಜವು ಪರಿಷ್ಟ ಜಾತಿ ಅಥವಾ ಪರಿಷ್ಟ ಪಂಗಡಗಳಿಗಿಂತಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲದೆ ಔದ್ಯೋಗಿಕವಾಗಿಯೂ ಕೂಡ ಅತಿ ಹಿಂದುಳಿದ ಸಮಾಜವಾಗಿರುತ್ತದೆ ಇತ್ತೀಚೆಗೆ ಅನೇಕ ಜಾತಿಗಳನ್ನು ಪರಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಆದರೆ ಉಪ್ಪಾರ ಸಮಾಜವನ್ನು ಮಾತ್ರ ಪರಿಷ್ಟ ಜಾತಿ ಅಥವಾ ಪರಿಷ್ಟ ಪಂಗಡಕ್ಕೆ ಸೇರಿಸದೆ ಉಪ್ಪಾರ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ ಉಪ್ಪಾರ ಸಮಾಜವು ಮೀಸಲಾತಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದು ಹಿಂದುಳಿದ ವರ್ಗಗಳ ಆಯೋಗಗಳಾದ ನ್ಯಾಯಮೂರ್ತಿ ಆವನೂರು ಆಯೋಗ ನ್ಯಾಯಮೂರ್ತಿ ವೆಂಕಟಸ್ವಾಮಿ ಆಯೋಗ ಉಪ್ಪಾರ ಸಮಾಜವು ಮೀಸಲಾತಿಗಾಗಿ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದು ಹಿಂದುಳಿದ ವರ್ಗಗಳ ಆಯೋಗಗಳಾದ ಆವನೂರು ಆಯೋಗ ವೆಂಕಟಸ್ವಾಮಿ ಆಯೋಗ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಆಯೋಗ ಈ ಎಲ್ಲ ಆಯೋಗಗಳ ವರದಿಯಲ್ಲಿ ಉಪ್ಪಾರ ಸಮಾಜ ಪರಿಷ್ಟ ಜಾತಿ ಪರಿಷ್ಟ ಪಂಗಡಗಳ ರೀತಿಯಲ್ಲಿ ಹಿಂದುಳಿದಿದ್ದು ಈ ಸಮಾಜಕ್ಕೆ ಮೀಸಲಾತಿ ನೀಡಿ ಮುಖ್ಯವಾಹಿನಿಗೆ ತರಬೇಕೆಂದು ಎಲ್ಲ ವರದಿಗಳಲ್ಲಿ ತಿಳಿಸಲಾಗಿದೆ ಆದರೆ ಯಾವ ಸರ್ಕಾರಗಳು ಉಪ್ಪಾರ ಜಾತಿಯನ್ನು ಇಲ್ಲಿಯವರೆಗೆ ಮೀಸಲಾತಿ ಪಟ್ಟಿಗೆ ಸೇರಿಸುವ ಪ್ರಯತ್ನ ಮಾಡಿರುವುದಿಲ್ಲ ರಾಜ್ಯ ಮಟ್ಟದ ಸಂಘಟನೆಗಳ ಸಹಯೋಗದಲ್ಲಿ ಹಾಗೂ ಉಪ್ಪಾರ ಮುಖಂಡರ ಮತ್ತು ಸಮಾಜದ ಬಂಧುಗಳ ಸಲಹೆ ಮಾಹಿತಿ ರಾಜ್ಯ ಮಟ್ಟದ ಸಂಘಟನೆಗಳ ಸಹಯೋಗದಲ್ಲಿ ಹಾಗೂ ಉಪ್ಪಾರ ಮುಖಂಡರ ಮತ್ತು ಸಮಾಜದ ಬಂಧುಗಳ ಸಲಹೆ ಮಾಹಿತಿ ವರದಿ ಇತ್ಯಾದಿಗಳನ್ನು ಪಡೆದು ಕರಡು ವರದಿಯನ್ನು ಸಿದ್ಧಪಡಿಸಿ ಅದನ್ನು ಈಗಾಗಲೇ ದೇವರಾಜ ಅರಸ್ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಿಗೆ ಸಲ್ಲಿಸಿದ್ದಾರೆ
ಉಪ್ಪಾರ ಸಮಾಜದ ಉಪಜಾತಿಗಳಾದ ಕೂಸಾರು ಮುಂಡಾಲಾರು ಬಟದ ಮತ್ತು ಮಹಾರ ಈ ಜಾತಿಗಳು ಕಾರವಾರ ಮಂಗಳೂರು ಉಡುಪಿ ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದು ಈಗಾಗಲೇ ಅವರನ್ನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸಿರುತ್ತದೆ ಆದರೆ ಉಪ್ಪಾರ ಜಾತಿಯನ್ನು ಮಾತ್ರ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ ಆದ್ದರಿಂದ ಸನ್ಮಾನ್ಯರೇ ತಾವು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಅಂದಿನ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿರುವಂತೆ ಈಗ ತಾವೇ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವುದರಿಂದ ಕರ್ನಾಟಕ ರಾಜ್ಯದ ಸಮಸ್ತ ಉಪ್ಪಾರ ಜನಾಂಗದವರ ಅಭಿವೃದ್ಧಿಗಾಗಿ ಪ್ರವರ್ಗ ಒಂದರ ಬದಲು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ ಗೌರವಪೂರ್ವಕ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಕರು ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇದರ ಜೊತೆಯಲ್ಲಿ ಏನು 2008 ರಲ್ಲಿ ಇದರ ಜೊತೆಯಲ್ಲಿ ಏನು 2008 ರಲ್ಲಿ ತಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿರತಕ್ಕಂತ ಪತ್ರವನ್ನು ಕೂಡ ನಾವು ಲಗತ್ತಿಸಿ ತಮ್ಮ ಗಮನಕ್ಕೆ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ದಾಖಲೆಗಳನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದಿರ್ತೀವಿ ಇದನ್ನ ಆದಷ್ಟು ಬೇಗ ಪರಿಶೀಲಿಸಿ ಸಮಾಜಕ್ಕೆ ಸರಿಯಾದ ನ್ಯಾಯ ಒದಗಿಸಿಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೀವಿ ಅದರ ಜೊತೆಯಲ್ಲಿ ಈಗಾಗಲೇ ಸಮಾಜದ ಕುಲಶಾಸ್ತ್ರ ಅಧ್ಯಯನ ನಡೆಯತಾ ಇದೆ 2019 ರಲ್ಲಿ ಪ್ರಾರಂಭ ಆಗಿದೆ 4 ವರ್ಷ ಕಳೆದಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಹಾಗೂ ಹಿಂದುಳಿದ ವರ್ಗ ಸಚಿವರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ ಅದನ್ನ ಒಂದು ಪತ್ರದ ಮುಖಾಂತರ ಅವರಿಗೆ ನೀಡಿರ್ತೇವೆ ವಿಷಯ ಉಪ್ಪಾರ ಸಮಾಜದ ಕುಲಶಾಸ್ತ್ರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಲಾದ ಹಣವು ಕಡಿಮೆ ಅದರಿಂದ ಹೆಚ್ಚುವರಿ ಹಣವನ್ನು ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ಮನವಿ ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಸಮಾಜ ಕಲ್ಯಾಣ ಇಲಾಖೆ 28 BCA 1990 ದಿನಾಂಕ 4/8/2013 ಎರಡು ನಿರ್ದೇಶಕರು ಡಿ ದೇವರಾಜ್ ಅರಸ್ ಸಂಶೋಧನಾ ಸಂಸ್ಥೆ ಇವರ ಪ್ರಸ್ತಾವನೆ ಸಂಖ್ಯೆ ದೇಸಂಸಂ ಸಿಆರ್ 8/2019/20 ದಿನಾಂಕ 14/6/2009 ಮತ್ತು 16/12/2019 ರಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಪತ್ರದ 2019/20 ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಉಪ್ಪಾರ ಕುಲಶಾಸ್ತ್ರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಆದೇಶದ ಕುರಿತು ಮಾನ್ಯರೇ ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ರಾಜ್ಯ ಸಂಘದಿಂದ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಉಲ್ಲೇಖ 2 ರಲ್ಲಿ ಸೂಚಿಸಿರುವಂತೆ ಉಪ್ಪಾರ ಸಮಾಜ ಕುಲಶಾಸ್ತ್ರ ಅಧ್ಯಯನ ನಡೆಸಲು ಸರ್ಕಾರ ಈಗಾಗಲೇ ಆದೇಶ ಮಾಡಿರುತ್ತದೆ ಡಿ ದೇವರಾಜ ಅರ ಸಂಶೋಧನಾ ಸಂಸ್ಥೆಯ ಉಲ್ಲೇಖದ ಪತ್ರ ಸಂಖ್ಯೆಯ ಅನುಮೋದನೆ ನೀಡಲು ಸರ್ಕಾರಕ್ಕೆ ಮಾಡಿಕೊಂಡಿರುವ ಮನವಿ ಪತ್ರ ಉಲ್ಲೇಖ 1 ಮತ್ತು 2 ರಂತೆ ಸರ್ಕಾರ ವಿವಿಧ ಯೋಜನೆಗೆ ಮಂಜೂರು ಮಾಡಿ 25 ಲಕ್ಷ ಹಣ ಬಿಡುಗಡೆ ಮಾಡಿರುತ್ತೆ ಅದರಲ್ಲಿ ಉಪ್ಪಾರ ಸಮಾಜದ ಕುಲಶಾಸ್ತ್ರ ಅಧ್ಯಯನಕ್ಕೆ 8 ಲಕ್ಷ ಹಣ ಮಂಜೂರು ಮಾಡಿರುತ್ತದೆ ಸಂಶೋಧನಾ ಕೇಂದ್ರದಿಂದ ಸೂಚಿಸಲಾದ ಹಂಪಿ ವಿಶ್ವವಿದ್ಯಾಲಯಕ್ಕೆ ಈ ಹಣ ನೀಡಲಾಗಿದ್ದು ಕುಲಶಾಸ್ತ್ರ ಅಧ್ಯಯನ ಕಳೆದ 4 ವರ್ಷಗಳಿಂದ ಅಧ್ಯಯನ ನಡೆಸಲಾಗುತ್ತಿದ್ದು ಕೊನೆಯ ಹಂತಕ್ಕೆ ಬಂದಿರುತ್ತದೆ ಸರ್ಕಾರ ನೀಡಿದ 8 ಲಕ್ಷ ಅನುದಾನವು ಕಡಿಮೆಯಾದುದರಿಂದ ಕೊನೆಯ ಹಂತದಲ್ಲಿ ಅಧ್ಯಯನದ ಕೆಲಸವು ಮಂದಗತಿಯಲ್ಲಿ ಮುಂದುವರೆದಿರುತ್ತದೆ ಈ ಒಂದು ಅಧ್ಯಯನವು ಆದಷ್ಟು ಬೇಗ ಮುಗಿಸಲು ಆರ್ಥಿಕ ನೆರವಿನ ಅವಶ್ಯಕತೆ ಇರುವುದರಿಂದ ಸರ್ಕಾರವು ಅವಶ್ಯಕತೆ ಇರುವಷ್ಟು ಹಣವನ್ನು ಮಂಜೂರು ಮಾಡಿ ಉಪ್ಪಾರ ಸಮಾಜದ ಕುಲಶಾಸ್ತ್ರ ಅಧ್ಯಯನವು ಸರಾಗವಾಗಿ ಮುಗಿಸಲು ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾವು ಸಮಸ್ತ ಉಪ್ಪಾರ ಬಾಂಧವರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ ಅಂತಿಮ ವರದಿಯ ಹಂತದಲ್ಲಿ ಹಣದ ಕೊರತೆ ಕಂಡು ಬಂದಿರುವುದರಿಂದ ತಾವುಗಳು ಅವಶ್ಯಕತೆಗೆ ಬೇಕಾಗುವಷ್ಟು ಹಣವನ್ನು ಮಂಜೂರು ಮಾಡಿ ಈ ವರದಿ ಮಾಹಿತಿಯನ್ನು ನಿಮ್ಮ ಸರ್ಕಾರ ಆದಷ್ಟು ಬೇಗ ಪಡೆದು ಅತಿ ಹಿಂದುಳಿದ ನಮ್ಮ ಉಪ್ಪಾರ ಸಮಾಜವನ್ನು ಅಧ್ಯಯನದ ವರದಿಯಂತೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಇತರೆ ಸಮಾಜದಂತೆ ಉಪ್ಪಾರ ಸಮಾಜವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಾತಿನಿಧ್ಯ ಪಡೆದು ಮುಂದುವರೆಯಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಈ ರೀತಿಯ 2 ಪತ್ರಗಳನ್ನು ಈಗ ನಾವು ಸರ್ಕಾರಕ್ಕೆ ನೀಡಿದ್ವಿ ಇದು ಈ ರಾಜ್ಯದ ಎಲ್ಲಾ ನಮ್ಮ ಉಪ್ಪಾರ ಸಮಾಜದ ಕುಲ ಬಾಂಧವರ ಗಮನಕ್ಕಾಗಿ ತಂದಿರುತ್ತೇವೆ ಇದರಂತೆ ಮುಂದೆ ಕೂಡ ಈ ಒಂದು ಹೋರಾಟ ಇಲ್ಲಿಗೆ ನಿಂತಿರೋದಿಲ್ಲ ಸರ್ಕಾರ ಆದಷ್ಟು ಬೇಗ ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಕೇಳ್ತಾ ನನ್ನ ಈ ಎಲ್ಲಾ ವಿಚಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ
ಜೈ ಹಿಂದ್ ಜೈ ಭಗೀರಥ.